ಡ್ರೈ ಆಗಬೇಕು ಡ್ರೈ ಆಗಲಿ ಬಿಡ್ತೇನೆ ಬಿಟ್ಟಾದ ಮೇಲೆ ನಿಮಗೆ ಇದನ್ನ ತೆಗೆದು ತೋರಿಸ್ತೇನೆ ನೋಡಿ ಇದನ್ನ ಈಗ ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಅಷ್ಟೊಂದು ಕೊಳೆ ಇದ್ದಿದ್ದು ಈಗ ಎಷ್ಟು ಕ್ಲೀನ್ ಆಗಿದೆ ನೋಡಿ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ ನಿಮಗೆ ನನ್ನ ಈ ಸ್ಪೆಷಲ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೇ ಬೇರೆವರಿಗೆ ಶೇರ್ ಮಾಡಿ ಕೂಡ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲಾ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಒಂದು ಟಿಪ್ಸ್ ತೋರಿಸ್ತಿದ್ದೆ ಅದೇ ಏನು ಅಂತ ಹೇಳಿ ತುಂಬಾ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಿದ್ದು ಬಟ್ಟೆಗಳಿಗೆ ಕಲೆ ಆದ್ರೆ ಆ ಕಲೆನ ಹೇಗೆ ತೆಗೆಯೋದು ಅಂತ ಹೇಳ್ಕೊಂಡು ಸಾಮಾನ್ಯವಾಗಿ ನಾವು ಟೀ ಕುಡಿಯೋಗ ಕಾಫಿ ಕುಡಿಯೋಗ ಶರ್ಟ್ ಮೇಲೆ ಅಥವಾ ನಮ್ಮ ಬಟ್ಟೆಗಳೆಲ್ಲ ಚಲ್ಕೊಂತೇವೆ ಸಾಮಾನ್ಯವಾಗಿ ಅದು ಏನಾಗುತ್ತೆ ಇಮಿಡಿಯೇಟ್ ನಾವು ತೊಳೆದ್ರು ಹೋಗ್ತದೆ ಇಲ್ಲ ಅಂತ ಹೇಳಿದ್ರೆ ಆ ಕಲೆ ಉಳಿದು ಬಿಡ್ತದೆ ಆ ಕಲೆ ತೆಗೆಯೋದು ತುಂಬಾ ಕಷ್ಟ ಅದನ್ನ ನಾನು ತೆಗೆಯಲಿಕ್ಕೆ ಒಂದು ಈಜಿ ಆದ ಟಿಪ್ಸ್ ಅನ್ನು ನಿಮ್ಮ ಮನೆಯಲ್ಲಿ ಇರುವಂತ ವಸ್ತುಗಳನ್ನು ಉಪಯೋಗಿಸೋಣ ತೆಗೆಯುವಂತ ಟಿಪ್ಸ್ ಅನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ನಾನೊಂದು ಕರ್ಚಿಫ್ ಅನ್ನು ತಗೊಂಡಿದ್ದೇನೆ ಈ ಕರ್ಚಿಫಿಗೆ ನಾನು ಸ್ವಲ್ಪ ಟೀ ಕಲೆ ಮಾಡ್ತಾ ಇದ್ದೇನೆ ಅದಕ್ಕೆ ಟೀ ನಾನು ಸ್ವಲ್ಪ ಹಾಕೊಂಡು ಅದಕ್ಕೆ ಕಲೆ ಮಾಡ್ತಾ ಇದ್ದೇನೆ ನೋಡಿ ಈಗ ಇದು ಒಂದು ನಾನು ಸ್ವಲ್ಪ ಹೊತ್ತು ಬಿಟ್ಟು ಬಿಡ್ತೇನೆ ಅದನ್ನ ಅದು ಸ್ವಲ್ಪ ಇದಾಗಬೇಕು ಅಂದ್ರೆ ಡ್ರೈ ಆಗಬೇಕು ಡ್ರೈ ಆಗಲಿ ಬಿಡ್ತೇನೆ ಬಿಟ್ಟಾದ ಮೇಲೆ ನಿಮಗೆ ಇದನ್ನ ತೆಗೆದು ತೋರಿಸ್ತೇನೆ ನೋಡಿ ಇದು ಡ್ರೈ ಆಗಿದೆ ಈಗ ಇದನ್ನ ನಾನು ರಿಮೂವ್ ಮಾಡಿ ತೋರಿಸ್ತೇನೆ ಅಂದ್ರೆ ಕಲೆನ ತೆಗೆದು ತೋರಿಸ್ತೇನೆ ಬೌಲ್ ತಗೊಳ್ಳಿ ಈ ಬೌಲಿಗೆ ನಾನು ಒಂದು 3 ರಿಂದ 4 ಸ್ಪೂನ್ ವಿನೆಗರ್ ನ ಹಾಕ್ಕೊಂತಿದ್ದೆ ವೈಟ್ ವಿನೆಗರ್ ಏನಿದೆ ಅದನ್ನ ಹಾಕೊಳ್ತಾ ಇದ್ದೇನೆ 4 ಸ್ಪೂನ್ ಅರೆ ಹಾಕೊಳ್ತಾ ಇದ್ದೇನೆ ಯಾಕಂದ್ರೆ ದೊಡ್ಡ ಕಲೆ ಆಗಿದೆ ಅದಕ್ಕಾಗಿ ಇದಕ್ಕೆ ನಾನು ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಡಿಶ್ ವಾಶ್ ಇರ್ತದೆ ಅಂದ್ರೆ ಲೈಸಾಲ್ ಈ ತರ ಎಲ್ಲ ಇರ್ತದಲ್ಲ ಡಿಶ್ ವಾಶ್ ಇರ್ತದಲ್ಲ ವಿಮ್ ಡಿಶ್ ವಾಶ್ ಇದರದ್ದು ಒಂದು ಸ್ಪೂನ್ ಅರೆ ತಗೊಳ್ತಾ ಇದ್ದೇನೆ ಡಿಶ್ ವಾಶ್ ನ ಇದನ್ನ ಈ ವಿನೆಗರ್ ನಾವು ಹಾಕೊಂಡಿದ್ವಲ್ಲ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಬಟ್ಟೆಯಲ್ಲಿ ಕಲೆ ಆಗಿದೆಯೋ ಆ ಪಾರ್ಟ್ ಅನ್ನು ಈ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸೊಲ್ಯೂಷನ್ ಮಾಡ್ಕೊಂಡಿದ್ದೆ ಅಲ್ಲಿ ಈ ತರದಲ್ಲಿ ಅದ್ದೆ ಸ್ವಲ್ಪ ಹೊತ್ತು ಈ ತರದಲ್ಲಿ ನಾವು ಬಿಟ್ಬಿಡಬೇಕು ಇದನ್ನ ಈ ತರ ಅದರಲ್ಲಿ ಮುಳುಗಿಸಿ ಬಿಟ್ಬಿಡಬೇಕು ನೋಡಿ ಒಂದು ಕಾಲ್ ಗಂಟೆವರೆ ಬಿಟ್ಬಿಡಿ ಈ ತರ 10 ನಿಮಿಷ ಇಲ್ಲ ಒಂದು 15 ನಿಮಿಷ ಆದರೂ ಬಿಟ್ಬಿಡಬೇಕು ನಾವು ಈಗ ನೋಡಿ ಸ್ವಲ್ಪ ಬಿಟ್ ಅದು ಕೊಳೆ ಬಿಟ್ಟಿದೆ ಈಗ ಇದನ್ನ ನಾವು ಈಗ ತೆಗೆದು ಮತ್ತೆ ಪುನಃ ಕ್ಲೀನ್ ಆಗಿ ತಿಕ್ಕಿ ತೆಗೆಯಬೇಕು ನೋಡಿ ಇದನ್ನ ನಾನು ಈಗ ಒಂದು ಪ್ಲೇಟ್ ನಲ್ಲಿ ಇಟ್ಕೊಂಡಿದ್ದೇನೆ ಅಥವಾ ಹಾಗೆ ಫ್ಲೋರ್ ನಲ್ಲಿ ಕೂಡ ನೀವು ಇಟ್ಕೊಳ್ಳಬಹುದು ಈ ಪ್ಲೇಟ್ ಮೇಲೆ ನಾನು ಇಟ್ಕೊಂಡಿದ್ದೇನೆ ಎಷ್ಟು ಕಲೆ ಆಗಿರೋ ಭಾಗ ಇದೀಗ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ತುಂಬಾ ಕ್ಲೀನ್ ಆಗಿದೆ ಇದನ್ನ ನಾವು ಇನ್ನು ಸ್ವಲ್ಪ ಕ್ಲೀನ್ ಮಾಡಿ ತೆಗೆಯಬೇಕು ಅದಕ್ಕೆ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಏನಿದೆ ನಿಮ್ಮ ಮನೆಯಲ್ಲಿ ಅದನ್ನ ಹಾಕೊಳ್ಳಿ ಯಾವುದಾದರೂ ಆಗ್ತದೆ ಯಾವ ಬ್ರ್ಯಾಂಡ್ ಆದರೂ ನಡೀತದೆ ಸ್ವಲ್ಪ ಈ ತರದಲ್ಲಿ ಹಾಕೊಂಡು ಬಿಡಿ ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಂಡು ಬಿಡಿ ನಿಂಬೆ ರಸ ನಿಮಗೆ ಗೊತ್ತಿದೆ ಇದು ಸಾಮಾನ್ಯವಾಗಿ ಯಾವುದೇ ರೀತಿಯ ಕಲೆ ಇದ್ದರೂ ಕೂಡ ತೆಗೀತದೆ ನಿಂಬೆ ರಸನ ಸ್ವಲ್ಪ ಈ ತರದಲ್ಲಿ ಹಿಂಡ್ಕೊಂಡು ಬಿಡಿ ಇದನ್ನ ಈಗ ಕೈಯಲ್ಲೇ ಸ್ವಲ್ಪ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲೆಲ್ಲ ಕಲೆ ಇದೆಯೋ ಆ ಕಡೆ ಎಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಂಡು ಬಿಡೋಣ ನೋಡಿ ಕಲೆ ಸಂಪೂರ್ಣವಾಗಿ ಬಿಟ್ಟಿಲ್ಲ ಸ್ವಲ್ಪ ಇದೆ ಅಷ್ಟೇ ಇದನ್ನು ನಾವೀಗ ನೀವು ಬ್ರಷ್ ಬಟ್ಟೆ ವಾಶ್ ಮಾಡೋ ಬ್ರಷ್ನಲ್ಲಿ ಮಾಡ್ಬೋದು ದೊಡ್ಡ ಬಟ್ಟೆ ಆದರೆ ನಾನು ಚಿಕ್ಕ ಬಟ್ಟೆ ನಿಮ್ಗೆ ತೋರಿಸ್ಲಿಕ್ಕಾಗಿ ನಾನು ನಾರ್ಮಲ್ ಟೂತ್ ಬ್ರಷನ್ನು ಉಪಯೋಗಿಸ್ತಾ ಇದ್ದೇನೆ ಇದರಲ್ಲಿ ಈ ರೀತಿಯಲ್ಲಿ ಸ್ವಲ್ಪ ತಿಕ್ಕೊಂತ ಹೋಗ್ಬೋದು ನಾವು ಈ ರೀತಿಯಲ್ಲಿ ಉಜ್ಜಿ ಬ್ರಷ್ ಮಾಡಿ ನೋಡಿ ಇದು ಕಲೆ ಹೋಗ್ತಾ ಇದೆ ಇಲ್ಲೊಂದು ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ ಅದನ್ನು ಒಂದು ಇನ್ನೊಂದು 2 ನಿಮಿಷ ನಾವು ಈ ರೀತಿ ತಿಕ್ಕಿದರೆ ಹೋಗ್ಬಿಡ್ತದೆ ನೋಡಿ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಹೋಗಿದೆ ಕಲೆ ಏನಿದೆ ಅದು ಸಂಪೂರ್ಣವಾಗಿ ಹೋಗಿದೆ ಈಗ ನಿಮಗೆ ಇದನ್ನು ಇಲ್ಲಿ ನೋಡಿ ಸಂಪೂರ್ಣವಾಗಿ ಹೋಗಿದೆ ಇದನ್ನು ನಾನೀಗ ನಿಮಗೆ ತೊಳೆದು ಡ್ರೈ ಮಾಡಿ ತೋರಿಸ್ತೇನೆ ನೋಡಿ ಒಂದು ಪಾತ್ರೆ ತಗೊಂಡು ನಾನು ಅದರಲ್ಲಿ ಇದನ್ನು ತೊಳಿತಾ ಇದ್ದೇನೆ ನೀರಿನಲ್ಲಿ ಸಂಪೂರ್ಣವಾಗಿ ತೊಳಿತಾ ಇದ್ದೇನೆ ಅಂದರೆ ಆ ಪಾರ್ಟ್ ಮಾತ್ರ ನಂಗೆ ತೊಳಿಲಿಕ್ಕಾಗಲ್ಲ ಹಾಗಾಗಿ ಇಡೀ ಕರ್ಚಿಫನ್ನು ನಿಮಗೆ ತೊಳೆದು ತೋರಿಸ್ತಾ ಇದ್ದೇನೆ ನೋಡಿ ಅಷ್ಟೊಂದು ಕೊಳೆ ಇದ್ದಿದ್ದು ಈಗ ಎಷ್ಟು ಕ್ಲೀನ್ ಆಗಿದೆ ನೋಡಿ ತುಂಬ ಕ್ಲೀನ್ ಆಗಿದೆ ಹೊಸ ಥರ ಆಗಿದೆ ಹೊಸ ಕರ್ಚಿಫ್ ಆಗಿರ್ಬೋದು ಅದೇ ಥರ ಆಗಿದೆ ಈಗ ನೋಡಿ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಇದನ್ನು ನಾನು ನಿಮಗೆ ಡ್ರೈ ಮಾಡಿ ಪುನಃ ನಿಮಗೆ ತೋರಿಸ್ತೇನೆ ಕರ್ಚಿಫನ್ನು ನಾನೀಗ ಡ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಯಾಕಂದರೆ ಡ್ರೈ ಇಲ್ಲಾಂದ್ರೆ ಒತ್ತೆ ಇದ್ದಾಗ ನಿಮ್ಗೆ ಆ ಕಲೆ ಇದೆಯಾ ಇಲ್ವ ಅನ್ನೋ ಗೊತ್ತಾಗಲ್ಲ ನೋಡಿ ಆ್ಯಕ್ಚುಲಿ ಈ ಪಾರ್ಟ್ನಲ್ಲಿ ಕಲೆ ಮಾಡಿರೋದು ನಾನು ಈಗ ಪರ್ಫೆಕ್ಟಾಗಿ ಕ್ಲೀನ್ ಆಗಿದೆ ಒಂಚೂರು ಕೂಡ ಡಿಫ್ರೆನ್ಸ್ ಗೊತ್ತಾಗಲ್ಲ ಎಲ್ಲ ಕಡೆ ಒಂದೇ ಕಲರ್ ಬರ್ತಾ ಇದೆ
ಇದರಲ್ಲಿ ಯಾವುದೇ ರೀತಿ ಟ್ರಿಕ್ಸ್ ಯೂಸ್ ಮಾಡಿಲ್ಲ, ಖಾಲಿ ಮನೆಯಲ್ಲಿರುವಂಥ ಮೂರು ನಾಲ್ಕು ಐಟಮ್ಸ್ನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡಿರೋದು. ಇದೇ ರೀತಿಯಲ್ಲಿ ನೀವು ಯಾವುದೇ ರೀತಿಯ ಬಟ್ಟೆ ಕಲೆ ಆದರೂ ಕೂಡ, ಅದರಲ್ಲೂ ಕಾಟನ್ ತುಂಬ ಕಷ್ಟ ಕಲೆ ತೆಗೆಯೋದು, ಈ ರೀತಿಯಲ್ಲಿ ಸಿಂಪಲಾಗಿ ಈಸಿಯಾಗಿ ತೆಗೆದ್ಬಿಡು, ಒಂದು ಅರ್ಧ ಗಂಟೆ ಒಳಗಡೆ ಕಂಪ್ಲೀಟಾಗಿ ಕ್ಲೀನಾಗಿ ಹೋಗ್ತದೆ. ನೋಡಿ, ಈ ಬಟ್ಟೆ ಕ್ಲೀನ್ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.